ಇನ್ನು ಕೊರೋನಾ ಸೋಂಕಿನಿಂದ ದೂರ ಇರೋ ಜಿಲ್ಲೆಗಳಲ್ಲಿ ರಾಯಚೂರು ಜಿಲ್ಲೆನೂ ಒಂದು ಹಸಿರು ವಲಯದಲ್ಲೂ ಬಂಗಾರದಂತಹ ಬೆಳೆ ಬೆಳೆದರೂ ಅದಕ್ಕೆ ನ್ಯಾಯ ಸಿಗ್ತಿಲ್ಲ ರಾಯಚೂರಿನಲ್ಲಿ ಬೆಳೆಯುವ ಭತ್ತ ಮೆಣಸಿನಕಾಯಿ ತೊಗರಿ ಜೋಳ ಈರುಳ್ಳಿ ಬೆಳೆಗಳು ಪಕ್ಕದ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರಕ್ಕೆ ರಫ್ತಾಗ್ತಾ ಇತ್ತು ಆದರೆ ಕೊರೋನಾ ಲಾಕ್ ಡೌನ್ ನಿಂದ ಹೊರ ರಾಜ್ಯಗಳಿಗೆ ಸಾಗಿಸಲು ಅವಕಾಶ ಸಿಗ್ತಾ ಇಲ್ಲ ಆದರೂ ಜಿಲ್ಲಾಡಳಿತದ ರೈತರ ಕಷ್ಟ ಪರಿಹರಿಸುವುದಕ್ಕೆ ಸೀದಾ ಮಿಲ್ಗಳಿಗೆ ಸಪ್ಲೈ ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿತ್ತು ಆದರೆ ಮಿಲ್ಗಳಲ್ಲಿ ರೈತರ ಬೆಳೆಗಳಿಗೆ ಸರಿಯಾದಂತ ಬೆಲೆ ಸಿಗ್ತಾ ಇಲ್ಲ ಎಪಿಎಂಸಿ ಗೆ ಮುಕ್ತ ಅವಕಾಶ ಕೊಡಿ ಅನ್ನೋದು ರೈತರ ಆಗ್ರಹ ಆಗಿದೆ ಆದರೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳೋದಿಲ್ಲ ಕೊರೋನಾ ಸೋಂಕು ಬಂದ್ರೆ ಕಷ್ಟ ಅನ್ನೋದು ಜಿಲ್ಲಾಡಳಿತ ಕೊಡ್ತಾ ಇರೋ ಸಬೂಬು ಇನ್ನೊಂದು ಬೇಸರದ ಸಂಗತಿ ಅಂದ್ರೆ ಬೇಸಿಗೆ ಬೆಳೆ ಮುಗಿದು ಮುಂಗಾರು ಬೆಳೆ ಬೆಳೆಯುವ ಸಮಯ ಆರಂಭ ಆಗ್ತಾ ಇದೆ ಆದರೆ ಈ ಸಲ ರೈತರು ಬಿತ್ತನೆ ಬೀಜವನ್ನಾಗ್ಲಿ ಗೊಬ್ಬರವನ್ನಾಗ್ಲಿ ಖರೀದಿ ಮಾಡಿಲ್ಲ ರೈತರಿಗೆ ಪಾಸ್ ವ್ಯವಸ್ಥೆ ಕಲ್ಪಿಸಿದ್ರೆ ಉತ್ತಮ ಅನ್ನೋದು ಹಲವರ ಅನಿಸಿಕೆ ಆಗಿದೆ ಕೊರೋನಾದಿಂದಾಗಿ ಸಾಕಷ್ಟು ನಷ್ಟ ಉಂಟಾಗ್ತಾ ಇದೆ ಅದರಲ್ಲೂ ಕೂಡ ರೈತರಿಗೆ ತುಂಬಲಾರದಂತ ನಷ್ಟ ಉಂಟಾಗಿದ್ದು ಬೆಳೆದ ಬೆಳೆಯನ್ನ ಮಾರುಕಾಗದೆ ರೈತ ಕಂಗಾಲಾಗಿದ್ದಾನೆ ಇವತ್ತು ರಾಯಚೂರಿನ ತಾಲೂಕು ಏನು ಇವತ್ತು ಆಂಧ್ರ ಗಡಿ ಭಾಗ ಇರೋದರಿಂದ ಏನು ಆಂಧ್ರದವರು ಈ ಕಡೆ ಬರ್ತಾರ ಮತ್ತೆ ನಮ್ಮ ರಾಯಚೂರಿಗೆ ಸಂಕಿತ ಇಲ್ಲ ಅದೇ ಕಾರಣಕ್ಕಾಗಿ ಇವತ್ತು ಎಲ್ಲ ಲಾಕ್ ಡೌನ್ ಮಾಡಿದ್ರು ಲಾಕ್ ಡೌನ್ ಮಾಡಿ ಮತ್ತೆ ಸೀಲ್ ಡೌನ್ ಆಯ್ತು ಸೀಲ್ ಡೌನ್ ಆದರೆ ಇವತ್ತು ತೊಂದರೆ ಆಗ್ತಿದ್ರಂತ ರೈತರಿಗೆ ಬೇರೆಯವರಿಗೆ ಯಾರಿಗೂ ಆಗ್ತಾ ಇಲ್ಲ ಇವತ್ತು ಎಪಿಎಂಸಿ ಅಲ್ಲಿ ಎಲ್ಲರೂ ಖರೀದಿ ಮಾಡುವಂತ ಎಲ್ಲರೂ ಗ್ರಾಹಕರು ಇದ್ದರೆ ಅಲ್ಲಿ ಏನಾಗ್ತದೆ ಅಂದ್ರೆ ಒಬ್ಬರು ನೋಡಿ ಒಬ್ಬರು ಹೆಚ್ಚು ಕಡಿಮೆ ಆಗ್ತಾರೆ ಇಲ್ಲಿ ಏನಾಗಿದೆ ಅಂದ್ರೆ ಮಿಲ್ಲಿಗೆ ಹೋದಾಗ ಅವರು ಎಷ್ಟು ಹಾಕ್ತಾರೋ ಅಷ್ಟೇ ರೈತರಿಗೆ ತೊಂದರೆ ಆಗ್ತದೆ ನಾವು ಈ ತಿಂಗಳು ಬಿಟ್ಟು ಮುಂದಿನ ತಿಂಗಳಲ್ಲಿ ನಾವು ಇನ್ನ ನಮಗೆ ಕೃಷಿ ಚಾಲ ಆಗ್ತವ ಇವತ್ತು ಬೀಜ ಮತ್ತೆ ಗೊಬ್ಬರ ಬರಬೇಕಾದ್ರೆ ನಮಗೆ ಎಲ್ಲ ಅನುಕೂಲವನ್ನು ಇಟ್ಟಿರಬೇಕು ಯಾಕಂದ್ರೆ ಇವತ್ತು ಬೀಜದ್ದು ಬಹಳ ತೊಂದರೆ ಆಗ್ತದೆ ಇವತ್ತು ಏನು ಈ ಲಾಕ್ ಡೌನ್ ಆದದ್ರಿಂದ 50 ರೂಪಾಯಿ ಮಾರಂತ ಬೀಜ 100 150 ರೂಪಾಯಿ ಮಾರಂತ ಒಂದು ವ್ಯವಸ್ಥೆಗೆ ಆಗ್ತದ ಅದಾಗಬಾರದು ಏನು ಗವರ್ನಮೆಂಟ್ ರೇಟ್ ಇರ್ತದ ಆ ರೇಟ್ ರೈತರಿಗೆ ತಲುಪಬೇಕು ರಾಯಚೂರಿನಲ್ಲಿ ರೈತರು ಈ ಬಾರಿ ಬಂಗಾರದಂತಹ ಬೆಳೆ ಬೆಳೆದಿದ್ದಾರೆ ಆದರೆ ದುರಾದೃಷ್ಟವಶಾತ್ ಬೆಳೆದ ಬೆಳೆಯನ್ನ ಮಾರುಕಾಗದೆ ರೈತರು ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಮಿಲ್ಗಳಲ್ಲಿ ಸರಿಯಾದಂತಹ ಬೆಲೆ ಸಿಗ್ತಾ ಇಲ್ಲ ಅಂತ ರೈತರು ಆರೋಪವನ್ನ ಮಾಡ್ತಾ ಇದ್ದಾರೆ ಬೇಸಿಗೆ ಬೆಳೆ ಕೈಗೆ ಬಂದಿದೆ ಆದರೆ ಅದನ್ನ ಮಾರುಕಾಗ್ತಿಲ್ಲ ಮತ್ತೊಂದು ಕಡೆ ಮುಂಗಾರು ಬಿತ್ತನೆ ಕೂಡ ಮಾಡಬೇಕು ಆದರೆ ರೈತರು ಬಿತ್ತನೆ ಬೀಜಗಳನ್ನಾಗಲಿ ಅಥವಾ ಗೊಬ್ಬರವನ್ನಾಗಲಿ ಖರೀದಿ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇಲ್ಲ ಅಲ್ಲಿ ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ರೈತರಾಗಿರುವಂತಹ ಹುಲಿಗಪ್ಪ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ ನಮಸ್ತೆ ಹುಲಿಗಪ್ಪ ಅವರೇ ನಮಸ್ತೆ ಮೇಡಮ್ ನಮಸ್ತೆ ಪ್ರತಿ ಬಾರಿ ಇಲ್ಲ ಒಂದು ಮಳೆ ಬರದೆ ನಷ್ಟ ಆಗುತ್ತೆ ಇಲ್ಲ ಅತಿಯಾಗಿ ಮಳೆ ಬಂದು ನಷ್ಟ ಆಗುತ್ತೆ ಈ ಬಾರಿ ಉತ್ತಮವಾದಂತಹ ಬೆಳೆ ಕೈಗೆ ಸಿಕ್ಕಿದೆ ಆದ್ರೆ ಮಾರುಕಟ್ಟೆ ಸೌಲಭ್ಯನೇ ಇಲ್ಲ ಏನೇನು ಸಮಸ್ಯೆ ಆಗ್ತದೆ ಇಲ್ಲಿ ನಿಮಗೆ ಮೇಡಮ್ ಸಮಸ್ಯೆ ಅನ್ನೋದಕ್ಕಿಂತ ಮೊದಲು ನಾವು ರೈತರಾಗಿ ಹುಟ್ಟಿ ಯಾಕೆ ಹುಟ್ಟಿವಿ ಅನ್ನೋದು ಒಂದು ಪ್ರಶ್ನೆ ನಡೆದಿದೆ ಇವತ್ತು ಏನಾಗಿದೆ ಅಂದ್ರೆ ಇವತ್ತು ನಾವು ಬೆಳೆದಂತ ಬೆಲೆ ಇವತ್ತು ತರಕಾರಿ ಬೆಳಿತೀವಿ ಮತ್ತೆ ಕವಳೆ ಬೆಳಿತೀವಿ ಹತ್ತಿ ಬೆಳೆದಿವಿ ಏಕೈಕ ಆಗಿ ಲಾಕ್ ಡೌನ್ ಆಯ್ತು ನಮ್ಗೆ ಒಳ್ಳೇದೇ ಲಾಕ್ ಡೌನ್ ಲಿಂದ ನಮ್ಗೆ ತೊಂದರೆ ಆಗ್ತದ ಅಂತ ಏನಿಲ್ಲ ನಮ್ಮ ಬೆಳೆದಂತ ಮಾಲು ಬೇರೆ ಕಡೆ ರವಾನೆ ಆಗ್ಬೇಕು ಇಲ್ಲ ಖರೀದಿಯನ್ನ ಸರ್ಕಾರ ಮಾಡ್ಬೇಕು ಇವತ್ತು ಏನಾಗಿದೆ ಅಂದ್ರೆ ಭತ್ತ ಬೆಳೆದಿದೀವಿ ಮಾರ್ಕೆಟ್ ಗೆ ತಂದ್ರೆ ಮಾರ್ಕೆಟ್ ನಲ್ಲಿ ಇಲ್ಲ ಮಿಲ್ಗಳಲ್ಲಿ ಬಾಯಿಗೆ ಬಂದಷ್ಟು ಕೇಳ್ತಾರ ರೇಟು ಇವತ್ತು ಒಂದ್ ಕ್ವಿಂಟಾಲ್ ಗೆ 1800 2000 ಇದ್ದಿದ್ದು ಅದನ್ನ 1200 1300 ಕೊಡಂತ ಒಂದು ಪರಿಸ್ಥಿತಿ ನಮ್ಮ ರೈತರಿಗೆ ಬಂದಿದೀಗ ಹತ್ತಿ ನಾವು ಹತ್ತಿ ಬೆಳೆದಿದ್ವಿ ಹತ್ತಿ ತಂದು ಇವತ್ತು ಇನ್ನ 4 ದಿನ ಬಿಡಿಸೋದಾದ ಅಂತೇಳಿ ಹಂಗೆ ಇಟ್ಟಿವಿ ಮೇಡಮ್ ರಾಶಿ ರಾಶಿ ಇದೆ ಇವತ್ ಏನಾಗಿದೆ ಅಂದ್ರೆ ಅವ್ರು ಇದು ಹತ್ತಿ ಖರೀದಿ ಕೇಂದ್ರನೇ ಬಂದ್ ಮಾಡಿಬಿಟ್ರು ನಾವು ಮಿಲ್ಲಿಗೆ ಕೊಡ್ಬೇಕಂತಾರ ಮಿಲ್ಲಿಗೆ ಕೊಡ್ಬೇಕಂದ್ರೆ ಇವತ್ತು ನಾವು 3000 ರೂಪಾಯಿ 2500 ರೂಪಾಯಿ ಕ್ವಿಂಟಲ್ ಆಗಿದೆ ಅವಾಗ ನೋಡಿದ್ರೆ 6000 ತನ ಇತ್ತು ಹತ್ತಿ ಏಕಾಏಕಾಗಿ 3000 ರೂಪಾಯಿ ಲಾಸ್ ಆದ್ರೆ ಹಾ ಕೇಳ್ತಾ ಇದಾರೆ ಮೇಡಮ್ ಈಗ ಬಹಳ ತೊಂದ್ರೆ ಆಗಿದೆ ಇವತ್ತು ನೋಡಿ ಮೇಡಮ್ ತರಕಾರಿ ಬೆಳಿತೀವಿ ಇವತ್ತು ಒಂದ್ 2 ಎಕರೆ ನಾವು ಟಮಾಟ ಹಚ್ಚಿದೀವಿ ಇವತ್ತು ಓಕೆ ನಮ್ ಪರವಾಗಿ ಇದೆ ನಾವ್ ಏನಿಲ್ಲ ಅಂತ ಇಲ್ಲ ಇದನ್ನ ಏನಾದ್ರೆ ಒಂದು ಗವರ್ಮೆಂಟ್ ಇದ್ರಲ್ಲಿ ತಗೊಂಡು ನಮ್ಗೆ ಒಂದ್ ಸೂಕ್ತವಾದ ಬೆಲೆ ಕೊಡ್ಬೇಕು ಇವತ್ತು 30-40 ರೂಪಾಯಿ ಕ್ಯಾನ್ ಟಮಾಟ ಕೊಡಕತ್ತೀವಿ ಮತ್ತೆ ಬದನೆಕಾಯಿ ಅಂತೂ 20 ರೂಪಾಯಿ ಯಾರು ಕೇಳ್ತಾ ಇಲ್ಲ ಬದನೆಕಾಯಿ ಆ ರೀತಿ ಆಗಿದೆ ಇವತ್ ನಾವ್ ಸರ್ಕಾರಕ್ಕೆ ಒತ್ತಾಯ ಮಾಡೋದಿಷ್ಟೇ ಮೇಡಮ್ ನಿಮ್ಮಿಂದ ನಿಮ್ ಟಿವಿಯಿಂದ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದಿಷ್ಟೇ ನಮ್ಮ ಬೆಳೆದಂತ ಬೆಲೆಗೆ ಸೂಕ್ತವಾದ ಒಂದು ಬೆಲೆ ಕೊಡಿ ಇಲ್ಲ ನೀವೇ ಒಂದು ಸ್ಟೋರೇಜ್ ಮಾಡಿ ನಾವು ಸ್ಟೋರೇಜ್ ಎಲ್ಲನ ಇಡ್ಲಿಕ್ಕೆ ಆಗ್ತದೆ ಈಗ ಮಳೆ ಬಂದ್ರೆ ಹತ್ತಿ ಗಿತ್ತಿ ಎಲ್ಲ ಹೊರಗೋಗಿ ಈಗ ನಮ್ಗೆ ಏನ್ ಲಾಭ ಆಗಲ್ಲ ಕೆಂಪಗಾಗುತ್ತದ
ಬಹಳ ಕಷ್ಟ ಆದ್ ನೋಡಿ ಮೇಡಂ ನಾವು ರೈತರಾಗಿ ಇನ್ನ ಬೆಳೆನೇ ಬೆಳಿಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ರೈತರೆಲ್ಲ ಬಂದಿದೀವಿ ಬಹಳ ತೊಂದ್ರೆ ಇದೆ ಓಕೆ ಸೋ ಸರ್ಕಾರದಿಂದ ಇಮಿಡಿಯೇಟ್ ಆಗಿ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ ಏನಾದರೂ ವ್ಯವಸ್ಥೆ ಮಾಡಬೇಕು ಮೇಡಂ ಒಂದು ಬೇಡಿಕೆ ಓಕೆ ಥ್ಯಾಂಕ್ ಯು ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ ಒಟ್ಟಾರೆ ರೈತರು ಇದೀಗ ತಲೆ ಮೇಲೆ ಕೈ ಹೊತ್ತು ಕೂರುವಂತ ಪರಿಸ್ಥಿತಿ ಬಂದೊದಗಿದೆ ಬೆಳೆ ಎಲ್ಲ ಕೈಗೆ ಬಂದಿದೆ ಮಾರಾಟ ಮಾಡಬೇಕು ಆದ್ರೆ ಸರಿಯಾದಂತ ಮಾರುಕಟ್ಟೆ ವ್ಯವಸ್ಥೆನೇ ಇಲ್ಲ ಮಿಲ್ಗಳಿಗೆ ಅದನ್ನ ನೇರವಾಗಿ ಕೊಡಿ ತಗೆದುಕೊಂಡು ಹೋಗಿ ಅಂತ ಹೇಳ್ತಾರೆ ಬಟ್ ಅಲ್ಲಿ ಅರ್ಧಕ್ಕರ್ದ ರೇಟ್ಗೆ ಆ ಒಂದು ಬೆಳೆಗಳನ್ನ ಕೇಳ್ತಾ ಇದ್ದಾರೆ ಇದರಿಂದ ಸಾಕಷ್ಟು ನಷ್ಟ ಆಗ್ತಾ ಇದೆ ಸರ್ಕಾರ ಈ ಕೂಡಲೇ ಏನಾದರೂ ಒಂದು ಕ್ರಮ ಕೈಗೊಳ್ಳಬೇಕು ಅನ್ನೋದು ರೈತರ ಆಗ್ರಹ ಆಗಿದೆ